ಸೋಷಿಯಲ್ ಮೀಡಿಯಾದಲ್ಲಿ ಇವಾಗೊಂದು ಗುಲ್ಲು ಶುರುವಾಗಿದೆ. ಆ ಗುಲ್ಲಿನ ಸಾರಾಂಶ ಏನಪ್ಪ ಅಂತಂದ್ರೆ, ರಾಜ್ಯ ರಾಜಕೀಯಕ್ಕೆ ಮತ್ತೋರ್ವ ಖ್ಯಾತ ನಟಿ ಎಂಟ್ರಿ ಆಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಸ್ಪೆಷಲ್ ಇದು, ಯಾರು ಎಂಟ್ರಿ ಆಗ್ತಾ ಇದ್ದಾರೆ, ಯಾವ ರೀತಿ ಎಂಟ್ರಿ ಆಗ್ತಾ ಇದ್ದಾರೆ ನೋಡಿ. ಓಕೆ, ರಾಜ್ಯ ರಾಜಕೀಯಕ್ಕೆ ಸ್ಯಾಂಡಲ್ವುಡ್ನ ಮತ್ತೋರ್ವ ಖ್ಯಾತ ನಟಿ ಎಂಟ್ರಿ ಆಗ್ತಾ ಇದ್ದಾರೆ. ಆ ನಟಿ ಯಾರು, ಯಾವ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೆಲವೇ ಕ್ಷಣದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ. ನಮ್ಮ ಕನ್ನಡ ಚಿತ್ರರಂಗದ ನಟ ನಟಿಯರು ರಾಜಕೀಯಕ್ಕೆ ಬರೋದು ಹೊಸದೇನೂ ಅಲ್ಲ. ಕೆಲವರು ಬಂದಿದ್ದಾರೆ, ಯಶಸ್ಸನ್ನು ಕಂಡಿದ್ದಾರೆ, ಕೆಲವರು ಸೋಲನ್ನು ಕಂಡಿದ್ದಾರೆ, ಕೆಲವರು ಮಂತ್ರಿಗಳಾಗಿದ್ದಾರೆ. ಈಗ ಉದಾಹರಣೆಗೆ ಉಮಾಶ್ರೀ ಅವರು ಮಂತ್ರಿಯಾಗಿದ್ದರು, ಜಯಮಾಲಾ ಅವರು ಈಗ ಹಾಲಿ ಮಂತ್ರಿಯಾಗಿದ್ದಾರೆ, ಈ ಹಿಂದೆ ಅಂಬರೀಷ್ ಅವರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದರು. ಇವರೆಲ್ಲ ಸಿನಿಮಾ ರಂಗದಿಂದ ಬಂದಂಥವ್ರು, ನಮ್ಮಲ್ಲೇ ಸ್ವಲ್ಪ ಕಡಿಮೆ. ಹಂಗೆ ನೋಡೋದಕ್ಕೆ ಹೋದರೆ ತಮಿಳ್ನಾಡಿನಲ್ಲಿ ಜಯಲಲಿತಾ, MGR, ಕರುಣಾನಿಧಿ ಇವರೆಲ್ಲ ಮುಖ್ಯಮಂತ್ರಿಗಳಾದಂಥವ್ರು, ಸಿನಿಮಾ ರಂಗದಿಂದ ಬಂದಂಥವ್ರು. ಇನ್ನು ಆಂಧ್ರಕ್ಕೆ ಹೋದರೆ ಎನ್ ಟಿ ರಾಮರಾವ್, ಅವರು ಕೂಡ ಪಕ್ಷವನ್ನು ಕಟ್ಟಿ 8 ತಿಂಗಳಿಗೆ ಮುಖ್ಯಮಂತ್ರಿ ಆದಂಥವ್ರು. ಸೊ ಅಲ್ಲೆಲ್ಲ ಮುಖ್ಯಮಂತ್ರಿ ಹಂತಕ್ಕೂ ಹೋಗಿದ್ದಾರೆ ಸಿನಿಮಾ ನಟ ನಟಿಯರು. ರಾಜ್ಯದಲ್ಲಿ ಆ ಹಂತಕ್ಕೆ ಹೋಗದೆ ಹೋದರೂ ಕೂಡ ಮಂತ್ರಿಗಳಾಗೋ ಹಂತಕ್ಕಂತೂ ಹೋಗಿದ್ದಾರೆ. ಸೊ ಇದೆಲ್ಲವನ್ನ ನೋಡಿದಂತಹ ಮತ್ತೋರ್ವ ಖ್ಯಾತ ನಟಿ ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅಂತಕ್ಕಂಥ ಗುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದರೆ ಆ ನಟಿ ಯಾರು, ಎಲ್ಲಿಂದ ಅವ್ರ ಕಣಕ್ಕೆ ಇಳಿತಾರೆ ನೋಡೋಣ. ಹಾಗಾದ್ರೆ ಯಾವ ಆ ನಟಿ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ರಾಜಕೀಯಕ್ಕೆ ಧುಮುಕಲಿದ್ದಾರಂತೆ ಸ್ಯಾಂಡಲ್ವುಡ್ ಸಿಂಡ್ರೆಲಾ. ರಾಧಿಕಾ ಪಂಡಿತ್ರನ್ನ ರಾಜಕೀಯಕ್ಕೆ ಕರೆ ತರುತ್ತಿದ್ದಾರಂತೆ ರಾಕಿ ಭಾಯಿ ಯಶ್. ಈ ರೀತಿಯಾಗಿರುವಂತಹ ಗುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದೆ. ಮಂಡ್ಯದಲ್ಲಿ ಸುಮಲತಾ ಕಮಾಲ್ ವರ್ಕೌಟ್ ಸೂತ್ರ ಪಾಲಿಸ್ತಾರಂತೆ ಯಶ್. ಸುಮಲತಾ ಅವರು ಮಂಡ್ಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದ್ದಾರೆ. ತುಂಬಾ ಜನ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು, ಸುಮಲತಾ ಗೆಲ್ಲೋದೇ ಇಲ್ಲ, ಎನಿ ಕಂಡೀಷನ್ ಅವರು ಪಾರ್ಲಿಮೆಂಟ್ಗೆ ಹೋಗೋದೇ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಉಲ್ಟಾ ಮಾಡಿದ್ದಾರೆ. ಆ ಲೆಕ್ಕಾಚಾರವನ್ನೆಲ್ಲ ಸುಮಲತಾ ಇದೀಗ ಉಲ್ಟಾ ಮಾಡಿದ್ದಾರೆ. ಸೊ ಹಾಗಾಗಿ ಪತ್ನಿ ರಾಧಿಕಾ ಪಂಡಿತ್ರನ್ನ ರಾಜಕೀಯಕ್ಕೆ ಕರೆ ತರ್ತಾರಂತೆ, ಕರೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ರಾಕಿ ಭಾಯಿ ಯಶ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ರಾಧಿಕಾ ಪಂಡಿತ್ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಅಥವಾ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತಕ್ಕಂಥ ಕ್ಷೇತ್ರ ಯಾವುದು, ಅದಕ್ಕೆ ಕಾರಣ ಏನು, ಯಶ್ ಏನು ತೀರ್ಮಾನ ತಗೊಂಡಿದ್ದಾರೆ, ಇದರ ಬಗ್ಗೆನೂ ಕೂಡ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದೆ, ಅದನ್ನು ನೋಡೋಣ. ರಾಧಿಕಾ ಪಂಡಿತ್ ಸ್ಪರ್ಧೆ ಮಾಡಲಿರುವ, ಆಯ್ಕೆ ಮಾಡಿಕೊಳ್ತಾರೆ ಎನ್ನಲಾಗ್ತಾ ಇರತಕ್ಕಂಥ ಕ್ಷೇತ್ರ ದೇವೇಗೌಡರ ಕುಟುಂಬದ ವಿರುದ್ಧವೇ ಅಖಾಡಕ್ಕೆ ಇಳಿಯಲಿದ್ದಾರಂತೆ ರಾಧಿಕಾ ಪಂಡಿತ್ ಅವರು. ಹಾಸನದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ರಾಧಿಕಾ ಪಂಡಿತ್ ಅವರ ಸ್ಪರ್ಧೆಯಂತೆ. ಚುನಾವಣೆಗಾಗಲಿ ಈಗಾಗಲೇ ರಾಧಿಕಾ ಪಂಡಿತ್ ಭರ್ಜರಿ ತಯಾರಿಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆಬ್ಬಿಸಿದೆ ರಾಧಿಕಾ ಪಂಡಿತ್ ಅವರ ರಾಜಕೀಯದ ಇನ್ನಿಂಗ್ಸ್. ಹಾಸನ, ಅದರಲ್ಲೂ ದೇವೇಗೌಡರ ಕುಟುಂಬ, ಈಗ ಹಾಲಿ ಪ್ರಜ್ವಲ್ ರೇವಣ್ಣ ಅಲ್ಲಿನ ಸಂಸದರು, ಮುಂದಿನ ಚುನಾವಣೆ 2024 ಏನು ನಡೆಯುತ್ತೆ ಆ ಚುನಾವಣೆಯಲ್ಲಿ ಹಾಸನದಿಂದ ರಾಧಿಕಾ ಪಂಡಿತ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರ ಹರಿದಾಡ್ತಾ ಇದೆ. ಅಂದರೆ ಲೋಕಸಭಾ ಚುನಾವಣೆ ಅಂತಂದರೆ ಇನ್ನು ನಾವು 2024 ತನಕ ಕಾಯಲೇಬೇಕು. ಅಕಸ್ಮಾತ್ ಏನಾದರೂ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರಲ್ಲ ದೇವೇಗೌಡರಿಗೆ ನಾನು ಸ್ಥಾನ ಬಿಟ್ಟುಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ, ಅಕಸ್ಮಾತ್ ಏನಾದರೂ ರಾಜೀನಾಮೆ ಕೊಟ್ಟರೆ ಅಲ್ಲಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ರಾಧಿಕಾ ಪಂಡಿತ್ ಅವರನ್ನು ಕಣಕ್ಕಿಳಿಸುವಂತಹ ಲೆಕ್ಕಾಚಾರಗಳು ಇವಾಗ ನಡೀತಾ ಇದೆ. ಬಟ್ ಇವೆಲ್ಲವೂ ನಾವು ತುಂಬ ಟೂ ಅರ್ಲಿ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ಅದರ ಬಗ್ಗೆ ಮಾತನಾಡೋದಕ್ಕೆ. ಬಟ್ ಸ್ಟಿಲ್ ಈ ಥರದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಪವಿತ್ರ, ಇದ್ದಕ್ಕಿದ್ದಂತೆ ಈ ಸುದ್ದಿ ಹೇಗೆ ಹುಟ್ಕೊಂತು ಅಂತ? ಎಸ್ ಸರ್, ನೀವು ಹೇಳಿದಾಗೆ ಇದು ಟೂ ಅರ್ಲಿ ಅಂತ ಅನ್ಸುತ್ತೆ. ಆದ್ರೆ ಈ ತರದೊಂದು ಸುದ್ದಿ ಯಾಕೆ ಹರಿದಾಡ್ತು ಅಂದ್ರೆ, ಇದು ಸುಮಲತಾ ಮಂಡ್ಯದಲ್ಲಿ ಮಾಡಿರುವಂತಹ ಕಮಾಲ್ ಆಕೆ ಕೂಡ ಹೇಳಿ ಕೇಳಿ
ಚಿತ್ರರಂಗದಿಂದಲೇ ಬಂದವರು, ಸಿಎಂ ಪುತ್ರನನ್ನೇ ಮಣಿಸಿದವರು, ಜೊತೆಗೆ ಯಶ್ ಹಾಗೂ ದರ್ಶನ್ ನಿಂತಿದ್ರಿಂದ ಆಕೆ ಭರ್ಜರಿ ಜಯಭೇರಿಯನ್ನ ಬರೆಸಿದ್ರು. ಈಗ ಇರುವಂತದ್ದು ಹಾಸನ, ಮುಂದಿನ ಹಾಸನದ ಲೋಕಸಭಾ ಚುನಾವಣೆಯಲ್ಲಿ ಯಶ್ ಪತ್ನಿ ನಿಲ್ತಾರೆ, ಆಕೆ ಕೂಡ ಗೌರ್ತಿ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ನೀವು ಅದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕ್ರೀನ್ ಶಾಟ್ ಗಳನ್ನ ಕೂಡ ನೋಡಬಹುದು, ಆಕೆ ಮುಂದಿನ ಹಾಸನದ ಅಭ್ಯರ್ಥಿ ಅನ್ನುವಂಥದ್ದು. ಇದು ಚಿತ್ರರಂಗದಿಂದ ಬಂದವರು ರಾಜಕೀಯ ಕ್ಷೇತ್ರದಲ್ಲಿ ಬೇಗ ಜನರ ಮತದಾರರ ಮನಸ್ಸನ್ನ ಒಲಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ರಾಧಿಕಾ ಪಂಡಿತ್ ಅವರ ಹೆಸರನ್ನ ತೇಲಿ ಬಿಡಲಾಗ್ತಾ ಇದೆ. ಒಂದು ರೀತಿ ಅಚ್ಚರಿ ಇದು, ಯಾಕೆ ಈ ರೀತಿ ಒಂದು ಹೆಸರು ತೇಲಿ ಬಂತು ಅನ್ನುವಂಥದ್ದು. ಬಹುಶಃ ಈಗಿನಿಂದಲೇ ಪ್ರೊಜೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಅನ್ಸುತ್ತೆ ಯಶ್ ಅಭಿಮಾನಿಗಳು ಹಾಗೂ ರಾಧಿಕಾ ಅಭಿಮಾನಿಗಳು. ಸೊ ಮುಂದಿನ ದಿನಗಳಲ್ಲಿ ರಾಧಿಕಾ ಪಂಡಿತ್ ಅವರು ಚುನಾವಣೆಗೆ ಬಂದ್ರೆ ಹಾಸನದಲ್ಲಿ ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ದು ಇವರ ಲೆಕ್ಕಾಚಾರ ಆಗಿದೆ. ಬಹುಶಃ ಇದನ್ನ ಯಾರಾದ್ರೂ ನೋಡಿದ್ರೆ ಬೇರೆ ಪಕ್ಷದಿಂದ ಆಫರ್ ಬಂದ್ರೂ ಕೂಡ ಬರ್ಬೋದು ಅಂತ ಅನ್ಸುತ್ತೆ. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಸುಮಲತಾ ಅವರು ಮಂಡ್ಯದಲ್ಲಿ ಗೆದ್ದಿದ್ದು ನಟಿ ಅನ್ನೋ ಒಂದೇ ಒಂದು ಕಾರಣ ಅಲ್ಲ, ಮೂರೆಂಟು ಕಾರಣಗಳಿದೆ ಅದಕ್ಕೆ. ಅನುಕಂಪ ಆಗಿರ್ಬೋದು, ಅಂಬರೀಷ್ ಅವರ ಹೆಂಡತಿ ಆಗಿರ್ಬೋದು, ಆಯ್ತಾ ಜಾತಿ, ಅದಾದ ನಂತರ ಈ JDS ನಾಯಕರೆಲ್ಲ ಮಾಡಿದಂತಹ ಕೆಲವೊಂದು ಟೀಕೆಗಳು, BJP ಸಪೋರ್ಟು, ಕಾಂಗ್ರೆಸ್ನ ರೆಬಲ್ ನಾಯಕರ ಸಪೋರ್ಟು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂದರೆ ಮುಖ್ಯಮಂತ್ರಿಗಳ ಮಗ ಸ್ಪರ್ಧೆ ಮಾಡಿದ್ದು, ಹೀಗೆ ನೂರೆಂಟು ಕಾರಣಗಳಿದೆ ಇದೆಲ್ಲದಕ್ಕೂ. ಆ ಎಲ್ಲ ಕಾರಣಗಳಿಂದ ಸುಮಲತಾ ಗೆದ್ದರೆ ಹೊರತು ಕೇವಲ ಅವರು ಚಿತ್ರನಟಿಯನ್ನ ಕಾರಣ ಗೆದ್ದಿದ್ದಲ್ಲ. ಆಮೇಲೆ ಇಲ್ಲಿ ಇದು ಯಶ್ ಅವರ ನಿರ್ಧಾರನ ಅಥವಾ ಅವರ ಅಭಿಮಾನಿಗಳು ಈ ತರ ಹರಿಬಿಟ್ಟಿದಾರ, ಮುಂದಕ್ಕೇನಾದ್ರೂ ಮಾಡ್ಕೋಬಹುದು ಅಂತ ನೋಡಿ. ನಮಗೆ ಸುದ್ದಿ ಅಷ್ಟೇ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಆ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೀವಿ ಅಷ್ಟೆ. ಇಂದು ಮಂಡ್ಯ ಎಲೆಕ್ಷನ್ ರಿಸಲ್ಟ್ ಬಳಿಕ ಯಶ್ ಮತ್ತು ನಿಖಿಲ್ ನಡುವೆ ಜಿದ್ದಾಜಿದ್ದಿ ಮುಂದುವರೆದಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಫ್ಯಾನ್ಸ್ ಅಲ್ಲಿ ಮಾತ್ರ ದೊಡ್ಡ ಮಟ್ಟದ ಫೈರ್ ಫೈಟ್ ನಡೀತಾ ಇದೆ. ಮಂಡ್ಯ ಎಲೆಕ್ಷನ್ ಬಳಿಕ ಯಶ್ ಮತ್ತು ನಿಖಿಲ್ ನಡುವೆ ಜಿದ್ದಾಜಿದ್ದಿ ಮುಂದುವರೆದಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅಭಿಮಾನಿಗಳಲ್ಲಿ ಮಾತ್ರ ಫೈರ್ ಫೈಟ್ ನಡೀತಾ ಇದೆ, ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಧಿಕಾ ಪಂಡಿತ್ ರಾಜಕೀಯ ಪ್ರವೇಶ ಸುದ್ದಿಕ್ಕೆ ನಿಖಿಲ್ ಫ್ಯಾನ್ಸ್ ಟಾಂಗ್ ಕೊಟ್ಟಿದ್ದಾರೆ. ಪಾಪ, ಮಗುವಿನ ಜೊತೆ ಟೈಮ್ ಪಾಸ್ ಮಾಡ್ತಿರೋ ರಾಧಿಕಾ ಪಂಡಿತ್ಗೆ ಯಾಕೆ ರಾಜಕೀಯ ಉಸಾಬರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೂ ಏನೇನು ನೋಡ್ಬೇಕು ಗುರು ಈ ಕಣ್ಣಲ್ಲಿ ಅಂತ ಕುಹಕವಾಡ್ತಿದ್ದಾರೆ ನಿಖಿಲ್ ಫ್ಯಾನ್ಸ್. ಸ್ಕ್ರೀನ್ ಮೇಲೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದು ಕಡೆ ಯಶ್ ಮತ್ತು ರಾಧಿಕಾ ಅವರ ಫ್ಯಾನ್ಸ್ ಸೇರಿದ್ದಾರೆ, ಹಾಸನದಿಂದ ಗೌಡ್ತಿ ಹಾಸನ ಗೌಡ್ತಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಪೋಸ್ಟ್ ಅನ್ನ ಮಾಡಿದ್ರೆ ಅದಕ್ಕೆ ಕಮೆಂಟ್ಸ್ಗಳು ಕೂಡ ಸುರಿಮಳೆ ಹರಿದು ಬರ್ತಾ ಇದೆ. ಅಂದರೆ ರಾಧಿಕಾ ಪಂಡಿತ್ ರಾಜಕೀಯ ಪ್ರವೇಶಕ್ಕೆ ನಿಖಿಲ್ ಫ್ಯಾನ್ಸ್ ಟಾಂಗ್ ಕೊಡ್ತಿದ್ದಾರೆ. ಪಾಪ, ಮಗುವಿನ ಜೊತೆ ಟೈಮ್ ಪಾಸ್ ಮಾಡೋದು ಬಿಟ್ಟು ಈ ರಾಜಕೀಯ ಉಸಾಬರಿ ಯಾಕೆ ಬೇಕು, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಅನ್ನುವಂತಹ ಪೋಸ್ಟ್ ಅನ್ನು ಕೂಡ ನಿಖಿಲ್ ಫ್ಯಾನ್ಸ್ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಈ ಸ್ಟಾರ್ಸ್ ಗಳಿಗೆ ಹೇಳಿರೋ ಹಾಗೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಆಗುತ್ತೆ ಹೋಗುತ್ತೆ ಅಂತ ಹೇಳಿ, ಆದ್ರೆ ಈ ಅಭಿಮಾನಿಗಳು ಯಾಕೆ ಬಿಡಲ್ಲ, ಅದನ್ನೇ ಇನ್ನೂ ಯಾಕೆ ಜಗ್ತಾ ಇದ್ದಾರೆ ಅಂತ. ಎಸ್, ಮಂಡ್ಯ ಚುನಾವಣೆಯ ಸಂದರ್ಭದಲ್ಲಿ ನಿಖಿಲ್ ವರ್ಸಸ್ ಯಶ್ ನಡುವಿನ ಜಟಾಪಟಿ ಜೋರಾಗಿತ್ತು. ತದನಂತರ ಎಲೆಕ್ಷನ್ ಮುಗಿದ ಮೇಲೆ ಬಳಿಕ ನಿಖಿಲೇ ಹೇಳಿದಾಗೆ ಅದನ್ನ ಮುಂದುವರಿಸಿಕೊಂಡು ಹೋಗಿರ್ಲಿಲ್ಲ. ಆದ್ರೆ ಈಗ ಮಳೆ ನಿಂತರೂ ಅದ್ರ ಹನಿ ನಿಲ್ಲಲ್ಲ ಅನ್ನುವಂತೆ ಈಗ ಅವರ ಫ್ಯಾನ್ಸ್ ಗಳು ಕಚ್ಚಾಟ ಮಾಡ್ತಾ ಇದ್ರೆ, ಅದರಲ್ಲೂ ಕೂಡ ರಾಧಿಕಾ ಪಂಡಿತ್ ಅವರ ಹೆಸರನ್ನ ಹಾಸನದ ಲೋಕಸಭಾ ವಿಚಾರದಲ್ಲಿ ಎಳೆತಂದ್ಬಿಟ್ಟು ಈಗ ನಿಖಿಲ್ ವರ್ಸಸ್ ರಾಧಿಕಾ ಫ್ಯಾನ್ಸ್ ಹಾಗೂ ಯಶ್ ಫ್ಯಾನ್ಸ್ ಕಚ್ಚಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಫ್ಯಾನ್ಸ್ ರಾಧಿಕಾ ಪಂಡಿತ್ ಅವರ ಹೆಸರನ್ನ ತೇಲಿ ಬಿಡೋದಕ್ಕೆ, ಆಕೆಯ ಕಾಲನ್ನ ಎಳೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪಾಪ ಮಗುವನ್ನ ನೋಡ್ಕೊಂಡು ಆರಾಮಾಗಿದ್ದಾರೆ, ಆಕೆಗೆ ಆಕೆ ಈಗಲೇ ರಾಜಕೀಯ ಉತ್ಸವರಿ, ಇಲ್ಲಿ ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಅನ್ನುವಂತಹ ಒಂದು
ವ್ಯಂಗ್ಯವಾಗಿರುವಂತಹ ಟ್ವೀಟ್ ಅನ್ನ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿರುವಂತಹ. ಓಕೆ ಪವಿತ್ರ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಬಿಸ್ನೆಸ್ ಏನೋ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೊಳ್ಳೆ ಆಫರ್ ಅನ್ನ ಕೊಟ್ಟಿದ್ರು, ಜನ ಕೂಡ ಮುಗಿಬಿದ್ದು ಆಭರಣಗಳನ್ನು ಖರೀದಿ ಮಾಡ್ತಾ ಇದ್ರು. ಹೀಗೆ ನಡೀತಾ ಇದ್ದಂತಹ IMA ಜುವೆಲ್ಲರ್ಸ್ ಅದರ ಮಾಲೀಕ ಮನ್ಸೂರ್ ಖಾನ್ ಏಕಾಏಕಿ ಬೀದಿಗೆ ಬಿದ್ದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಖಾದಿ ಹಾಕ್ಕೋಬೇಕು ಅನ್ನೋ ಆಸೆಗೆ ಬಿದ್ದು ಬೀದಿಗೆ ಬಂದ ಬ್ಲೇಡ್ ಕಂಪನಿ IMA MD ಮನ್ಸೂರ್ ಖಾನ್. IMA ಮಾಲೀಕನ ಎಸ್ಕೇಪ್ ಹಿಂದೆ ಒಂದು ಬಿಗ್ ಸ್ಫೋಟಕ ಟ್ವಿಸ್ಟ್ ಇದೆ. ಆತನಿಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಇತ್ತಂತೆ. ರಾಜಕೀಯದ ಆಸೆಗೆ ಬಿದ್ದು ಕೋಟಿ ಕೋಟಿ ದುಡ್ಡನ್ನು ಸುರಿದು ನಷ್ಟ ಮಾಡಿಕೊಂಡಿದ್ದಾನೆ ಈ ಮನ್ಸೂರ್. ಚಿನ್ನದಂಗಡಿ ಮಾಲೀಕನಿಗೆ ಕೈ ತುಂಬ ಹಣವಿದ್ದಾಗಲೇ ರಾಜಕೀಯದ ಆಸೆ ಬರುತ್ತೆ. ರಾಜಕೀಯದ ಆಸೆ ಬಂತು, ನಾನು ರಾಜಕೀಯಕ್ಕೆ ಬರಬೇಕು ಅಂದಾಗ ಸಹಜವಾಗಿ ಏನು ಮಾಡ್ತಾರೆ, ರಾಜಕೀಯ ನಾಯಕರನ್ನು ಪರಿಚಯ ಮಾಡ್ಕೋತಾರೆ. ರಾಜಕೀಯ ನಾಯಕರನ್ನು ಪರಿಚಯ ಇದೇನಾಗುತ್ತೆ, ತುಂಬ ದುಡ್ಡಿದ್ದವ್ರಿಗೆ ಇದೊಂಥರ ಹಾಬಿ ಆಗ್ತದೆ. ನಾವು ರಾಜಕೀಯಕ್ಕೆ ಬರಬೇಕು, ಹೆಂಗಾದರೂ ಸರಿ ರಾಜಕೀಯಕ್ಕೆ ಬರಬೇಕು ಅಂತ ಮನ್ಸೂರ್ ಮಾಡಿದ್ದು ಅದೇ ಎಡಬಟ್ಟು. ಹಾಗಾದರೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಏನೋ ಬಿತ್ತು, ಆ ಆಸೆಯನ್ನು ಕೈಗೂಡಿಸ್ಕೊಳ್ಳೋದಕ್ಕೆ ಈ ಮನ್ಸೂರ್ ಏನು ಮಾಡ್ದ ಅಂತ ನೋಡೋಣ. ಅತಿ ಆಸೆ ಗತಿಗೆಡಿಸ್ತು ಅಂತ ಹೇಳ್ತಾರೆ. ಸದ್ಯಕ್ಕೆ ಮನ್ಸೂರ್ ಪರಿಸ್ಥಿತಿಯು ಕೂಡ ಅದೇ ಆಗಿದೆ. ಅಂದರೆ ರಾಜಕೀಯ ಆಸೆಗೆ ದುಂಬಾಲು ಬಿದ್ದು ದೊಡ್ಡವರ ಸ್ನೇಹವನ್ನು ಸಂಪಾದಿಸಿದಂತೆ ಇದೆ ಮನ್ಸೂರ್ ಖಾನ್. CM, DCM, ಜಮೀರ್ ಅಹಮದ್ ಖಾನ್, ರೋಷನ್ ಬೇಗ್ ಸೇರಿ ಅನೇಕ ಮುಖಂಡರ ಸ್ನೇಹ ಸಂಪಾದಿಸಿದಂತೆ ಮನ್ಸೂರ್. MLC ಆಸೆ ಈಡೇರಿಕೆಗೆ ಸಮುದಾಯದ ಜಮೀರ್ ರೋಷನ್ ಬೇಗ್ಗೆ ದುಡ್ಡು ಕೂಡ ಕೊಟ್ಟಿದ್ದ ಅಂತ ಮಾಹಿತಿಗಳು ಬರ್ತಾ ಇದೆ. ಆತನೇ ಮಾತಾಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋದಲ್ಲಿ ಏನು ರೋಷನ್ ಬೇಗ್ ಅವರ ಹೆಸರು ಕೂಡ ಪ್ರಸ್ತಾಪವಾಗಿದೆ. MLC ಮಾಡದೇ ಇದ್ರೆ ದುಡ್ಡು ವಾಪಸ್ ಕೊಡಿ ಅಂತ ರೋಷನ್ ಬೇಗ್ಗೆ ದುಂಬಾಲು ಬಿದ್ದಿದ್ದಂತೆ ಮನ್ಸೂರ್. ಮನ್ಸೂರ್ ಮಾತು ಕೇಳಿ ರೆಬಲ್ ಆದ ರೋಷನ್ ಬೇಗ್ ಮನ್ಸೂರ್ ಜೊತೆ ಮಾತಿನ ಚಕಮಕಿಯನ್ನ ನಡೆಸ್ತಾರೆ. ದುಡ್ಡು ಕೂಡ ವಾಪಸ್ ಬರಲ್ಲ, ಹಾಕಿರುವಂತ ಹಣ ವಾಪಸ್ ಬಂದಿಲ್ಲ ಅಂತ ಹೇಳಿ ಮನ್ಸೂರ್ ನೊಂದ್ಕೊಳ್ತಾನೆ. ಜೊತೆಗೆ ಬೇರೆಯವರು ಅಂದ್ರೆ ಬಡಬಗ್ಗರು ಎಲ್ಲ ಬಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ ಇದೇ ಮನ್ಸೂರ್ ಹತ್ರ. ಆದ್ರೆ ಆ ಮನ್ಸೂರ್ ಆ ದುಡ್ಡನ್ನ ತಗೊಂಡೋಗಿ ಈ ಹಿರಿಯ ನಾಯಕರಿಗೆ, ಸಮುದಾಯದ ನಾಯಕರಿಗೆ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸತ್ಯಾಸತ್ಯತೆ ಇನ್ವೆಸ್ಟಿಗೇಷನ್ ನಂತರನೇ ಬೆಳಕಿಗೆ ಬರುತ್ತೆ. ಆದ್ರೆ ಈ ರೀತಿ ಮಾಡೋದು ಸಹಜ. ಅಂದ್ರೆ ಒಂದು ರಾಜಕೀಯವಾಗಿ ಬೆಳಿಬೇಕು ಅಂತ ಅಂದಾಗ ರಾಜಕೀಯ ನಾಯಕರ ಬೆನ್ನು ಹಿಂದೆ ಬಿದ್ದಿರ್ತಾರೆ, ಅವರ ಬೇಕು ಬೇಡಗಳನ್ನೆಲ್ಲ ಈಡೇರಿಸ್ಕೊಂತ ಹೋಗ್ತಾರೆ. ಅದೇ ಕೆಲಸವನ್ನ ಇಲ್ಲಿ ಮನ್ಸೂರ್ ಖಾನ್ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಮನ್ಸೂರ್ ಖಾನ್ ಮಾತನಾಡಿದ್ದಾನೆ ಅನ್ನುವಂತಹ ಆಡಿಯೋದಲ್ಲೇ ರೋಷನ್ ಬೇಗ್ ಅವರ ಹೆಸರು ಪ್ರಸ್ತಾಪವಾಗಿದೆ, ಅದರಂತೆ ಬೇರೆ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ, ಏನೇನಾಗ್ತಿದೆ? ಇಲ್ಲಿ ಮುಖ್ಯವಾಗಿ ಸಭಾ ರೋಷನ್ ಬೇಗ್ ಅವರಿಗೆ 400 crore ಸಂದಾಯವಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಜಮೀರ್ ಖಾನ್ ಅವರು ಅವರ ಜಮೀನನ್ನ ಒಂದು ಅಡವಿಟ್ಟಿದ್ರು, ಆ ಮೂಲಕ 5 crore ಪಡೆದಿದ್ರು ಅನ್ನುವಂತಹ ಮಾಹಿತಿ. ಆಗಿದ್ರೆ ರಾಜಕೀಯ ಮುಖಂಡರಿಗೆ ಕೋಟಿ ಕೋಟಿ ದುಡ್ಡು ಸುರಿಯೋದಕ್ಕೆ ಮನ್ಸೂರ್ ಖಾನ್ ಏನಕ್ಕೆ ಆ ರೀತಿಯ ದುಡ್ಡನ್ನ ಸುರಿತಾನೆ ಅನ್ನುವಂತಹ ಪ್ರಶ್ನೆ ಉದ್ಭವವಾದಾಗ, ಅಂದ್ರೆ ಉದ್ಯಮಿಗಳು ಸಾಮಾನ್ಯವಾಗಿ MLC ಆಗ್ತಾರೆ ದುಡ್ಡು ಕೊಟ್ಟಾಗ ಅನ್ನುವಂತಹ ಭಾವನೆ ಮನ್ಸೂರ್ ಅಲಿ ಖಾನ್ನಲ್ಲಿತ್ತು. ಸೊ ಹಾಗಾಗಿ ಮನ್ಸೂರ್ ಖಾನ್ ಸುಮಾರು 400 crore ರೋಷನ್ ಬೇಗ್ಗೆ ಹಾಗೂ ಒಂದಿಷ್ಟು ದುಡ್ಡನ್ನ ಜಮೀರ್ ಅವರಿಗೆ ಸುರಿದಿದ್ರು ಅನ್ನುವಂತಹ ಮಾಹಿತಿ ಈಗ ಹೊರಬೀಳ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ತಾನು MLC ಆಗ್ಬೇಕು, ರಾಜಕೀಯ ರಂಗಕ್ಕೆ ಬರಬೇಕು, ಆ ಮೂಲಕ ನಾನು ಹೇಗಾದ್ರೂ ರಾಜಕೀಯ ಒಂದು ನಾಯಕರುಗಳ ಸ್ನೇಹ ಸಂಪಾದನೆ ಮಾಡಬೇಕು ಅಂತ ಕೋಟಿ ಕೋಟಿ ಬಡವರ ದುಡ್ಡನ್ನ ರಾಜಕೀಯ ರಂಗಕ್ಕೆ ಸೇರುವಂತಹ ಆಸೆಯಿಂದ ಸುರಿದಿದ್ದ ಅನ್ನುವಂತಹ
ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ. ನೀವೇ ಹೇಳಿದಾಗ ಅದರ ಸತ್ಯಾಸತ್ಯತೆಗಳು ಇನ್ನಷ್ಟೇ ಪರಿಶೀಲನೆ ಆಗ್ಬೇಕಾಗಿದೆ. ಆದ್ರೆ ದುಡ್ಡು ಯಾಕೆ ಕೊಟ್ಟ ಅನ್ನುವಂತಹ ಜಾಡನ್ನ ಹಿಡಿದು ಹೋದಾಗ ಪ್ರಾಥಮಿಕವಾಗಿ ಇಷ್ಟು ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾಗಿ ಆತ ಅವರಿಗೆ ದುಡ್ಡನ್ನ ಸಂದಾಯ ಮಾಡಿದ. ಆದ್ರೆ ಯಾವಾಗ ರೋಷನ್ ಬೇಗ್ ಅವರು ತಮ್ಮ ಪಕ್ಷದ ವಿರುದ್ಧವೇ ಸಿಡಿದಿದ್ರು, ಆಗ ಮನ್ಸೂರ್ಗೆ ಕನ್ಫರ್ಮ್ ಆಗುತ್ತೆ ನನಗೆ MLC ಆಗೋದು ಬಹುತೇಕ ಸಾಧ್ಯ ಇಲ್ಲವೇನು ಅನ್ನುವಂತಹ ಪರಿಸ್ಥಿತಿ. ಸೊ ಹಾಗಾಗಿ ಆತ ತನ್ನ ದುಡ್ಡನ್ನ ವಾಪಸ್ ಕೊಡಿ, ನನಗೆ MLC ಆಗೋದಕ್ಕೆ ಸಾಧ್ಯ ಇಲ್ವೇನು ಅಂತ ಕೇಳ್ತಾರೆ ರೋಷನ್ ಬೇಗ್ ಹತ್ರ. ಆಗ ಇಬ್ಬರ ನಡುವೆ ಮಾತಿನ ಜಟಾಪಡಿ ನಡೆದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಓಕೆ ಪವಿತ್ರ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಇನ್ನು ಸಾವಿರಾರು ಹೂಡಿಕೆದಾರರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿ ನಾಪತ್ತೆಯಾಗಿರುವ IMA ಮಾಲೀಕನ ವಿರುದ್ಧ ರಸ್ತೆಗಿಳಿದಿದ್ದಂತಹ ಮೋಸ ಹೋದವರು ಸಂಜೆ ದಿಢೀರಂತ ಶಾಸಕ ರೋಷನ್ ಬೇಗ್ ಮನೆಗೂ ಲಗ್ಗೆ ಇಟ್ಟಿದ್ದಾರೆ. ಕೋಲ್ಸ್ ಪಾರ್ಕ್ನಲ್ಲಿರೋ ರೋಷನ್ ಬೇಗ್ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ರೋಷನ್ ಬೇಗ್ ಮನೆಯಲ್ಲಿ ಇಲ್ಲ ಅನ್ನೋದು ತಿಳಿದು ಪ್ರತಿಭಟನಾಕಾರರು ಜಾಗವನ್ನು ಖಾಲಿ ಮಾಡ್ತಾರೆ. ಶಾಸಕ ರೋಷನ್ ಬೇಗ್ ದೆಹಲಿಯಿಂದ ಬೆಂಗಳೂರಿಗೆ ಮರಳತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ರೋಷನ್ ಬೇಗ್ ಮನೆ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ.